ಗುರುಜಿ ಇವಾಗ ಶುಕ್ರ ಶನಿ ರಾಹು ಕೇತು ಯಾವ ವೃಕ್ಷಗಳಿಗೆ ಅಧಿಪತಿಗಳು ಅಂತ ಹೇಳ್ತಿದ್ದೀರಾ ಅಲ್ವಾ ಖಂಡಿತ ಈ ಶುಕ್ರ ಶನಿ ರಾಹು ಕೇತು ಜೀವನದಲ್ಲಿ ಈ ಶುಕ್ರ ಅಂತಕ್ಕಂಥದ್ದು ಬಹಳ ಮಾಯಾವಿಯಾಗಿರ್ತಕ್ಕಂಥ ವಿಚಾರ ಈ ಶುಕ್ರನಿಗೆ ಅಧಿಪತಿಯಾಗಿರ್ತಕ್ಕಂಥ ಮರ ವೃಕ್ಷ ಯಾವುದು ಸಾಕ್ಷಾತ್ ಔದುಂಬ್ರ ಈ ಔದುಂಬ್ರ ಅನ್ನೋದು ಬಹಳ ವಿಶೇಷವರಾಗಿರ್ತಕ್ಕಂಥದ್ದು ಅತ್ತಿ ಮರ ಹತ್ತಿಯಲ್ಲ ಹೆಚ್ಚಲ್ಲ ಅತ್ತಿ ಮರ ಏ ಅರ್ಥ ಆಯ್ತಾ ಅಂದರೆ ಏನು ಅಂದ್ರೆ ಅತ್ತಿ ಮರದಲ್ಲಿ ನೀವು ಸಾಧಾರಣವಾಗಿ ಹಣ್ಣು ತಿಂತೀರ ಅದರೊಳಗೆ ಹುಳಗಳಿರುತ್ತೆ ಇದನ್ನು ಮೊದಲು ಹೇಳಿದ್ದೀನಿ ಎಲ್ಲ ಕಾರನು ನೀವು ದಯವಿಟ್ಟು ಈ ಅತ್ತಿ ಮರ ಗಿಡಗಳನ್ನ ಭೂಮಿಯ ಯಾವ ಕಾಲಕ್ಕೂ ನಿಮ್ಮ ಮನೆಗಾಗ್ಲಿ ಅಥವಾ ಹೊಸ ಜಾಗದಲ್ಲಾಗ್ಲಿ ಅಥವಾ ಜಮೀನುಗಳು ಎಲ್ಲಿ ತೊಗೊಂಡಿರ್ತೀರೋ ಆ ಜಾಗದಲ್ಲಿ ನೈಋತ್ಯದಲ್ಲಾಗ್ಲಿ ಅಥವಾ ಪರಿಪೂರ್ಣವಾಗಿರ್ತಕ್ಕಂಥ ನೂತನ ದೇವಾಲಯ ಇರುತ್ತೋ ಆ ಜಾಗದಲ್ಲಾಗ್ಲಿ ನಿಮ್ಗೆ ಹೊಸ ಬಾವಿಯನ್ನು ಮಾಡಿದ್ರೆ ಅದರ ಪಕ್ಕದಲ್ಲಾಗ್ಲಿ ಖಂಡಿತ ಮಾಡಿ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಈ ಅತ್ತಿ ಮರ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಆ ಹುಳಗಳು ಎಷ್ಟು ಕೆಲಸ ಮಾಡುತ್ತೆ ಪಾಪ ಗೊತ್ತಾ ಆ ಹುಳಗಳು ನಾವುಗಳು ಕೆಲವರು ಹಾಂ ಒರ್ಸ್ಕೊಂಡು ಹಾಗೆ ತಿನ್ಬಿಡ್ತಾರೆ ಅಂದ್ರೆ ಹುಳದ ಸಮಯದನ್ನು ತಿಂದುಬಿಡ್ತಾರೆ ಕೆಲವರು ತೆಗೆದುಬಿಟ್ಟು ಹಾಗೆ ಹೀಗೆ ಬಿಸಾಕಿಬಿಟ್ಟು ತಿಂತಾರೆ ಸೃಷ್ಟಿ ನಿಯಮ ನೋಡಿ ಹೊರಗಡೆ ಕಾಣೋದೇ ಇಲ್ಲ ಹುಳ ಅದಾದ್ರೂ ಒಳಗೆ ತಿಂದ್ರೆ ಒಳ ಭಾಗದಲ್ಲಿ ಹುಳ ಆದ್ರೆ ಅದೇನೂ ಮಾಡೋದಿಲ್ಲ ದೇಹದಲ್ಲಿ ಹಾಗೂ ತಗೊಂಡಾಗ ಎಲ್ಲಲ್ಲಿ ಬ್ರೇಕ್ಸ್ ಆಗ ಇರ್ತಾರೆ ಅಂದ್ರೆ ಎಲ್ಲ ಬಿರುಗಿ ಬಿಟ್ಕೊಂಡಿರ್ತಲ್ಲ ಅದೆಲ್ಲ ಸರಿ ಮಾಡ್ತಂತೆ ಹಾಗೇನ್ಬಿಟ್ಟು ದೇಹದೊಳಗೆ ಸರಿ ಮಾಡೋದಲ್ಲ ಭೂಮಿಯೊಳಗೆ ಒಳಗೆ ಅದರ ನೀರಿನ ಅಂಶ ಯಾವತ್ತೂ ತ್ಯಾವಾಂಶನೇ ಇಟ್ಕೊಂಡಿರುತ್ತೆ ಯಾವುದಕ್ಕೆ ಇದೇ ವಿಶೇಷವಾಗಿರ್ತಕ್ಕಂಥ ಔದುಂಬ್ರ ಇಲ್ಲಿ ಏನು ಅಂದ್ರೆ ಬೆಳಗ್ಗೆ ಹೊತ್ತು ಸಾಕ್ಷಾತ್ ದತ್ತಾತ್ರೇ ವಾಸ ಸಾಯಂಕಾಲ ಆಗ್ತಾ 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 ಅದೇ ಮರದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಅಂಶ ದತ್ತಾತ್ರೆ ಅಂದ್ರೆ ಗುರು ಲಕ್ಷ್ಮಿ ಅಂದ್ರೆ ಗುರುನೇ ಅಂದ್ರೆ ಏನು ಶುಕ್ರನ ಅಂಶವಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಸಾಕ್ಷಾತ್ ಕುದುರೆ ಅಲ್ವೇ ಅದು ಸಂಜೆ ಕಾಲದಲ್ಲಿ ಲಕ್ಷ್ಮಿ ಅದರೊಳಗೆ ವಾಸವಾಗ್ತಾಳೆ ಬೆಳಗಿನ ಜಾವದಲ್ಲಿ ಸಾಕ್ಷಾತ್ ಗುರು ಎರಡೂ ಗುರುನೇ ಇದು ದೇವ ಗುರು ಇದ್ರ ಅಸುರ ಗುರು ಎರಡೂ ಸೇರಿದಾಗ ಗುರು ಅಂಶವೇ ಅಲ್ಲಿರುತ್ತೆ ಆ ಗುರು ಅಂಶ ಎರಡು ಗುರು ಸೇರಿದಾಗ ಎಲ್ಲ ವೃಷಭ ಅಭಿವೃದ್ಧಿ ನಡೆಯುತ್ತೆ ಅಂದ್ರೆ ಹಸು ಯಾವತ್ತೂ ಒಂದು ಕಡೆ ಕೂತಿದ್ದಾಗ ನೀವು ಸಾಧಾರಣವಾಗಿ ಹಸುಗಳನ್ನ ಇಟ್ಕೊಂಡಾಗ ಏನಾಗುತ್ತೆ ಗಂಜಲ ಹುಯ್ತಾನೆ ಇರುತ್ತೆ ಸಗಣಿ ಹಾಕ್ತಾನೆ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಇವತ್ತೆಲ್ಲ ಅದು ನಾವು ಒರ್ಸು ಸಾರ್ಸಿ ಗುಡ್ಸಲ್ಲ ಅಷ್ಟೇ ಉಪಯೋಗಿಸ್ಕೊಳ್ಳಿರಲ್ಲ ಮನೆಗಳ ನಡುವೆ ಆ ಕಾಲದಲ್ಲಿ ಹಿಟ್ಲಗಡೆ ಎಲ್ಲ ಗುಡಿಸೋರು ಮುಂದಗಡೆ ಎಲ್ಲ ಹಾಕೋಳು ಆ ರಂಗೋಲಿ ಹಾಕೋರು ಯಾವಾಗಲೂ ಆ ತೇವಾಂಶ ಹಾಗೆ ಇರೋದು ಮನೆಯ ಹತ್ರ ಯಾವುದೇ ಬಿರುಕು ಭೂಮಿಯಲ್ಲಿ ಕಾಣೋದೇ ಇಲ್ಲ ಹಾಗೆ ನೀವುಗಳು ಆ ಪ್ರಕೃತಿಯನ್ನು ಕಾಪಾಡೋಕ್ಕೆ ಈ ಹುಳಗಳೇನು ಏನು ಮಾಡುತ್ತಂತೆ ಹಣ್ಣುಗಳಿಂದ ಒಳಭಾಗದಲ್ಲಿ ಪ್ರವೇಶ ಮಾಡುತ್ತಂತೆ ಹಣ್ಣು ಮುಖಾಂತರ ಗಿಡಗಳು ಹೋಗುತ್ತಂತೆ ಹೊರಭಾಗದಿಂದ ನೀಡಬೇಕು ಅದಕ್ಕೆ ನೀವು ಔದಂಬ್ರ ವೃಕ್ಷದ ಬೇರ್ನ ಜಾಗ ಅಕಸ್ಮಾತ್ ಸ್ವಲ್ಪ ಎಲ್ಲಾದರೂ ಕಂಡಾಗ ಕೀಳಕ್ಕೆ ಹೋಗಬೇಡಿ ಅಲ್ಲಿ ಕಂಡಾಗ ದೂರದಲ್ಲಿ ಒಂದು ಬಿರುಕು ಬಿಟ್ಟಾಗ ಕಂಡಾಗ ಒಳಗಿಂದ ನೋಡಿ ಆ ಹುಳುಗಳೆಲ್ಲ ಒಳಗೆ ಹೋಗಿ ಜಿಡ್ಡಿನ ಪ್ರದೇಶ ಜಿಡ್ಡಿನ ಅಂಶ ಒಳಭಾಗ ಸೇರಿಸ್ತಾ ಇರುತ್ತೆ ಅಂಟಂಟ್ ಅಂಶ ಅದೆಲ್ಲ ಸೇರಿಸೋದು ಯಾಕೆ ಸೇರಿಸುತ್ತೆ ಅಂದ್ರೆ ಭೂಮಿನ ಸೇರಿಸುತ್ತಂತೆ ಆ ಬೇರ್ನ ಬಿಡುತ್ತೋ ಎಲ್ಲೆಲ್ಲಿ ಭೂಮಿ ಇನ್ನೇನು ಬಿರುಕ್ ಬಿಡುತ್ತೆ ಅನ್ನೋ ಸಮಯದಲ್ಲಿ ಸೇರಿಸ್ತಾ ಹೋಗುತ್ತಂತೆ ಎಂಥ ಒಂದು ಸೌಂದರ್ಯ ಗೊತ್ತಾ ಅಂಥ ಒಂದು ಸೌಂದರ್ಯ ಆ ಪ್ರಕೃತಿ ಭಗವಂತ ಸೃಷ್ಟಿ ಮಾಡಿದ್ದಾನೆ ಈ ಒಂದು ಔದುಮ್ರಾನ ಗುರು ಪ್ರದೇಶ ಅಂತ ನಮಸ್ಕಾರ ಮಾಡ್ಕೊಳ್ಳೋದು ಯಾರ್ಯಾರಿಗೆ ದುಡ್ಡಿನ ಕಷ್ಟ ಯಾರ್ಯಾರಿಗೆ ಗುರು ಬಲ ಇಲ್ಲ ಅಂತವ್ರಿಗೆಲ್ಲ ಅಷ್ಟಮ ಗುರು ಷಷ್ಠ ಗುರು ಅಂದರೆ ಆರನೇ ಮಲೆ ಇರ್ತಕ್ಕಂಥ ಶತ್ರುಸ್ಥಾನದಲ್ಲಿ ಗುರು ಇದ್ದರೆ ಅಥವಾ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ದೈವಗುರು ಇದ್ದರೆ ಈ ಸ್ಮರಣೆ ಮಾಡ್ಕೊಳ್ಳಕ್ಕಾಗದಿದ್ದವರಿಗೆಲ್ಲರಿಗೂ ಈ ವಿದ್ಯಾಗುರು ಆ ವಿದ್ಯಾಗುರು ಆದರೆ ದತ್ತಾತ್ರೇಯ ಅದಕ್ಕೆ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದ ದಾಯಕ ಉನ್ಮತ್ತಾನಂದ ದಾಯಕ ಅಂದರೆ ಉನ್ನತ ಸ್ಥಾನದಲ್ಲಿ ಇರತಕ್ಕಂಥ ದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ ಅಂದರೆ ಥರ ಮೂರು ಮುಖ ಆರು ಕೈಗಳು ಅಲ್ವಾ ಬ್ರಹ್ಮ ಮಹೇಶ್ವರ ಮೂರು ಇರಬೇಕು ನೋಡಿ ಎಡೇ ಕಾಲುಗಳು ಇದೇನು ವಿಶೇಷ ಇದ್ದ ಹಾಗಿದೆಯಲ್ಲ ಅಂತ ದಿಗಂಬರ ಮುನಿ ಪುಟಾಣಿ ಮುನಿ ಜ್ಞಾನ ಪಿಶಾಚ ಜ್ಞಾನಸಾಗರ ಓ ಪಿಶಾಚಾಕಾರದಲ್ಲಿರ್ತಕ್ಕಂಥವನು ದತ್ತಾತ್ರೇಯ ಹರೇ ಕೃಷ್ಣ ದಿಗಂಬರ ನಾಯಕ ದಿಗಂಬರಮಣಿ ಬಾಲಪಿಶಾಚ ಜ್ಞಾನಸಾಗರ ಆ ಜ್ಞಾನಸಾಗರ ಸ್ಮರಣೆ ಮಾಡ್ಕೋಬೇಕು ಅದಕ್ಕೆ ನಮಶಾಂತಾಯ ಸಾಯಂಕಾಲದಲ್ಲಿ ಏನು ಹೇಳಬೇಕೋ ನಮಃಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಣೆ ಸತ್ಯ ಧರ್ಮ ಯಾವುದೋ ಇದೇ ವಿಶೇಷ ಧರ್ಮ ಅಂದ್ರೆ ದುಡ್ಡು ಬಂದಾಗ ಧರ್ಮವನ್ನು ಮಾಡು ಸತ್ಯ ಅಂದ್ರೆ ಭಗವಂತ ಇಲ್ಲೇ ಇದ್ದಾನೆ ಎರಡ ಸತ್ಯಧರ್ಮ ಪ್ರದಾಯಕ ಅದಕ್ಕೆ ವಿಶೇಷವಾಗಿ ನಮಶಾಂತಾಯ ದಿವ್ಯಾಯ ಸತ್ಯಧರ್ಮ ಪ್ರದಾಯಕ ಅದಕ್ಕೋಸ್ಕರ ಇಂಥ ಒಂದು ಪ್ರದಾಯಕವನ್ನು ಪರಿವರ್ತನೆ ಮಾಡ್ಕೋಬೇಕು ಅಂಥ ಒಂದು ಆಶ್ರಮ ಅನುಗ್ರಹವನ್ನು ಸೃಷ್ಟಿ ಮಾಡೋದೋ ಇದೇ ಔದಂಬ್ರ ಅದಕ್ಕೆ ಎಲ್ಲರೂ ಔದಂಬ್ರ ವೃಕ್ಷದನ್ನ ಚೆನ್ನಾಗಿ ಅತ್ತಿ ಮರಗಳನ್ನು ನಿಮ್ಮ ಮನೆಯಲ್ಲಿ ಅದು ಕಾಯಿ ಒಣಗಿದಾಗ ಆ ಕಾಯಿ ಒಣಗಿ ಬಿದ್ದಿದ್ದ ಹಣ್ಣುಗಳಾಗಲಿ ಯಾವತ್ತಾದರೂ ಒಂದು ಸಲಿಯಾದರೂ ಒಂದು ಶುಕ್ರವಾರ ಅಥವಾ ಸೋಮವಾರದಲ್ಲಿ ಯಾವ ಮನುಷ್ಯ ಸ್ವೀಕರಿಸ್ತಾನೋ ದೇಹದಲ್ಲಿರ್ತಕ್ಕಂಥ ಸರ್ವ ವ್ಯಾಧಿನ ಸೇರಿಸುತ್ತೆ ಮೂಳೆಗಳ ಅಕ್ಷಮಾತ ಮೂರಿದ್ರೆ ಆ ಜಾಯಿಂಟ್ಸ್ನ ಸೇರಿಸುತ್ತೆ ಇದೆಲ್ಲ ಸತ್ಯವಾದ ಘಟನೆಗಳು ಇದನ್ನು ಯಾರೂ ಸ್ವೀಕರಿಸ್ತಿಲ್ಲ ಎಷ್ಟು ಜನ ಮಕ್ಕಳಿಗೆ ಇರ್ತಕ್ಕಂಥ ವಿದ್ಯಾಭ್ಯಾಸಲ್ಲಿ ಜ್ಞಾನದ ಮೆದುಳು ಒಳಭಾಗದಲ್ಲಿ ಮೂರು ಆಗಿರುತ್ತಂತೆ ಆ ಮೂರು ಮೆದುಳಲ್ಲಿ ಹೀಗೆ ಕಂಬಿಗಳ ಥರ ನಿಂತಿರುತ್ತೆ ಆ ಕಂಬಿಗಳ ಥರ ನಿಂತಿರೋದು ಒಂದಕ್ಕೊಂದು ಚೆಚ್ಚಾದ್ರೆ ಸಿಕ್ಸ್ತ್ ಸೆನ್ಸ್ ಆಕ್ಟಿವೇಷನ್ ಠರ್ರಂತೆ ಅಂಥ ಒಂದು ಸಮಯದಲ್ಲಿ ಅದು ಆಕ್ಟಿವೇಷನ್ ಆಗಿದ್ದಾಗ ಮಂದಾಗೋಗ್ತಾ ಇದ್ರೆ ಓದೋ ಓದೋ ಇರೋದು ಯಾಕೆ ಆ ಏನು ಮಾಡ್ತಾರೆ ಜಾಯಿನ್ ಮಾಡಿಬಿಟ್ಟ ಟಕ್ ಅಂತ ಜಾಯಿನ್ ಮಾಡಿಬಿಡುತ್ತೆ ಆಗವೋ ಹೇ ಒಳ್ಳೆ ಆಕ್ಟಿವ್ ಆಗ್ಬಿಟ್ಟನಪ್ಪ ನಿನ್ನೆ ಮನೆಯಿಂದ ಏನು ದಡ್ಡಾಗಿದ್ದಾಗ ಫಸ್ಟ್ ಕ್ಲಾಸ್ ಆಗ್ಬಿಟ್ಟ ಹಾಗೆ ಮಕ್ಕಳಿಗೆ ಅಕಸ್ಮಾತ್ ಬೇಗ ಮಾತು ಬರದೇ ಇದ್ರೆ ಈ ಹಣ್ಣನ್ನು ತಿನ್ನಿಸಿ ಪ್ರಾರ್ಥನೆಯನ್ನು ಮಾಡಿ ಹನ್ನೊಂದು ವಿಶೇಷವಾಗಿರ್ತಕ್ಕಂಥ ಗುರುವಾರಗಳನ್ನು ಸ್ಮರಣೆ ಮಾಡ್ಕೊಳ್ಳಕ್ಕೆ ಪ್ರದಕ್ಷಿಣೆ ಮಾಡಿ ಅಥವಾ ಸೋಮವಾರ ಶುಕ್ರವಾರದಲ್ಲಿ ವಿಶೇಷವಾಗಿ ಸಾಯಂಕಾಲ ದೀಪವನ್ನು ಹಚ್ಚತಕ್ಕಂಥ ಇದೇ ಔದುಂಬರು ವೃಕ್ಷದಲ್ಲಿ ಮಾಡಿದಾಗ ಧನ ಪ್ರಾಪ್ತಿ ಸಿಗುತ್ತೆ ಹೆಣ್ಣು ಮದುವೆ ಆಗಿದ್ದವ್ರಿಗೆ ಹೆಣ್ಣು ಸಿಗುತ್ತೆ ವಿಶೇಷವಾಗಿ ಗಂಡ ಹೆಂಡತಿ ಬಾಂಧವ್ಯ ಇಲ್ಲದಿದ್ರೆ ಪರಿವರ್ತನೆ ಮಾಡ್ತಾಳೆ ಲಕ್ಷ್ಮಿ ಧನ ಪ್ರಾಪ್ತಿ ಖರ್ಚೇ ಜಾಸ್ತಿ ಆಗ್ತಿದೆ ನಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ಛತ್ರ ಇದ್ದಂಗೆ ಬಂದವರು ತಿನ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ನಮ್ಮ ಕೈಲಂತೂ ಸಿಗ್ತಾ ಇಲ್ಲ ಬಂದು ದುಡ್ಡು ನಮ್ಮಲ್ಲಿ ಉಳಿತಾಯ ಇಲ್ಲ ಒಂದು ತಕ್ಷಣ ಇನ್ನೊಂದು ಖರ್ಚು ಮತ್ತೊಂದು ಬರ್ತಾ ಇದೆಯಾ ಏನು ಮಾಡೋದು ಇಷ್ಟಿಗೆಲ್ಲ ಪರಿಹಾರ ಆವುದೊಂಬ್ರ ವೃಕ್ಷದಲ್ಲಿ ದೀಪ ಹಣತೆ ದೀಪವನ್ನು ತುಪ್ಪದಲ್ಲೇ ಹಚ್ಚಬೇಕು ಸಾಯಂಕಾಲ ಸೋಮವಾರ ಅಥವಾ ಶುಕ್ರವಾರ ಪ್ರದಕ್ಷಿಣೆ ಮಾಡೋ ಹಾಗಿದ್ರೆ ಪ್ರತಿದಿನ ಬೆಳಗ್ಗೆ ಎತ್ತು ಹನ್ನೊಂದು ಗುರುವಾರಗಳು ಪ್ರದಕ್ಷಿಣೆ ಮಾಡಿದ್ರೆ ಸಾಕ್ಷಾತ್ಕಾರ ಆ ಸಾಕ್ಷಾತ್ ದತ್ತಾತ್ರೇಯ ಇಷ್ಟು ವಿಶೇಷ ಔದು ವೃಕ್ಷ ಅದಕ್ಕೆ ಎಲ್ಲಾ ಮಠದಲ್ಲೂ ಎಲ್ಲಾ ವಿಶೇಷವಾದ ಆಶ್ರಮದಲ್ಲೂ ಮೊದಲಿಂದ ಹಾಕೋರು ಇಲ್ಲಿ ಕೆಳಗಡೆ ಕೂತ್ಕೊತಾ ಇದ್ದಿದೆ ಮಹಾ ಋಷಿಗಳು ಅವರು ಕೂತ್ಕೊಂಡು ಮಕ್ಕಳಲ್ಲಿ ಪಾಠ ಹೇಳ್ಕೊಡ್ಬೇಕಾದ ವಿಚಾರ ಆ ಮಕ್ಕಳಿಗೆ ಕೂತ್ಕೊಂಡು ವಿದ್ಯಾಭ್ಯಾನ ಅಥವಾ ನೀನು ಧ್ಯಾನ ಮಾಡಬೇಕು ಅಂದರೆ ಹಳ್ಳಿ ಮರದ ಕೆಳಗೆ ಕೂತ್ಕೋ ನಾನು ಗುರು ಆಗಿದ್ರೆ ನಾನು ಕೂತ್ಕೊಂಡು ನೀನು ಹೇಳಬೇಕಾದ್ರೆ ನಾನು ಕೂತ್ಕೊಳ್ಳೋದು ಔದುಂಬ್ರ ವೃಕ್ಷದ ಕೆಳಗೆ ಅಂತ ಗುರು ಕೂತ್ಕೊಳ್ಳೋರು ಗುರುಗಳಿಗೆ ಔದಂಬ ವೃಕ್ಷ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂತ್ಕೊಂಡಾದ್ರೆ ನಾನು ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿ ಮರ ಅದಕ್ಕೆ ಎರಡಕ್ಕೂ ವಿಶೇಷವಾಗಿರ್ತಕ್ಕಂಥ ಸಂದಿಗ್ನ ಕಾಲ ಆ ಶುಕ್ರ ಇಷ್ಟೆಲ್ಲ ಮಾಡಿ ಆ ಶುಕ್ರನಿಗೆ ಸ್ಮರಣೆ ಮಾಡ್ಕೊತಾ ಇದ್ದೀವಿ ಭಾಳ ಒಳ್ಳೆ ಸಂತೋಷವಾಗುತ್ತೆ ಆದರೆ ಶುಕ್ರನಿಗೆ ಇಷ್ಟೊತ್ತಾಗೋಯ್ತಲ್ಲ ಅಂದ್ಕೋಬೇಡಿ ಖಂಡಿತ ಶನೇಶ್ವರ ಮೋಹಣ ಪಾಪ ಅವನಿಗೂ ಒಂದು ಅವಧಿ ಕೊಡಬೇಕು ಏನಂತೀರ